ಬ್ಲ್ಯಾಕ್ಮೇಲ್ ಪ್ರಕರಣ ಬೇಧಿಸಿದ ಪೊಲೀಸರು. ಇಳಕಲ್ ನಗರದಲ್ಲಿ ಕ್ರಿಮಿನಲ್ ಪ್ರಕರಣಗಳು ಹೆಚ್ಚಾಗುತ್ತಿದ್ದು 18 ವರ್ಷದ ಯುವಕನೊಬ್ಬ ಬ್ಲ್ಯಾಕ್ಮೇಲ್ ಮಾಡಿ 8.5 ಲಕ್ಷ ನಗದು, 5 ಲಕ್ಷ ಬೆಲೆ ಬಾಳುವ 105 ಗ್ರಾಂ ಬಂಗಾರ ಲೂಟಿ ಮಾಡಿದ ಖತರ್ನಾಕ್ ಕಿಲಾಡಿಯನ್ನು ಬಂಧಿಸುವಲ್ಲಿ ಇಳಕಲ್ ಪೊಲೀಸರು ಯಶಸ್ವಿಯಾಗಿದ್ದಾರೆ. ನಗರದ ಸುಜಿತ್ ಎಂಬ ಸೀರೆ ವ್ಯಾಪಾರಸ್ಥ ಮತ್ತು ಅವರ 14 ವಯಸ್ಸಿನ ಮಗ ಸುಲೇಮಾನ್ ಕಾಜೇಸಾಬ ಎಂಬ 18 ವರ್ಷದ ಯುವಕನ ಜೊತೆ ಸ್ನೇಹ ಬೆಳೆಸಿದ್ದಾರೆ. ಸ್ನೇಹದಿಂದ ಬೆಳೆದ ಸಲುಗೆಯನ್ನು ದುರುಪಯೋಗಪಡಿಸಿಕೊಂಡ ಯುವಕ ಹಣಕ್ಕಾಗಿ ಸುಜಿತ್ ರವರ ಮಗನನ್ನು ಕೊಲೆ ಮಾಡುವುದಾಗಿ ಹೆದರಿಸಿ ಸುಜಿತ್ ರವರ ಧರ್ಮಪತ್ನಿಯಿಂದ 5 ಲಕ್ಷ ರೂಪಾಯಿ ನಗದು, 5,25,000 ಬೆಲೆ ಬಾಳುವ 105 ಗ್ರಾಂ ಬಂಗಾರ ಮತ್ತು ಸುಜಿತ್ ರವರಿಂದ 3 ಲಕ್ಷ ರೂಪಾಯಿಗಳನ್ನು ಪಡೆದಿದ್ದಲ್ಲದೆ ಮತ್ತೆ ಹಣಕ್ಕಾಗಿ ಪೀಡಿಸಿದ್ದಾನೆ. ಇದರಿಂದ ಬೇಸತ್ತ ಸುಜಿತ್ ರವರು ಪೊಲೀಸ್ ಕಂಪ್ಲೇಂಟ್ ಕೊಡುವುದಾಗಿ ಹೇಳಿದಾಗ ಸುಜಿತ್ ರವರ ಮನೆ ಮುಂದಿದ್ದ 2 ವಾಹನಗಳನ್ನು ಪೆಟ್ರೋಲ್ ಹಾಕಿ ಸುಟ್ಟಿದ್ದಲ್ಲದೆ ಅವರ ಮನೆಯ ಬಾಗಿಲಿಗೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚುವ ಪ್ರಯತ್ನವನ್ನು ಮಾಡಿದ್ದಾನೆ. ಇದರಿಂದ ಹೆದರಿದ ಸುಜಿತ್ ಕುಟುಂಬ ಪೊಲೀಸ್ ಮೊರೆ ಹೋದಾಗ ಹುನಗುಂದ ಸಿಪಿಐ ವಸಕೇರಪ್ಪರವರು ಸುಲೇಮಾನ ಮತ್ತು ಅವನ ಸ್ನೇಹಿತ ಗುರುರಾಜ ಹೂಗಾರ ಬಂಧಿಸಿದ್ದಾರೆ. ಈ ಸಂಬಂಧ ಇಳಕಲ್ ನಗರ ಪೊಲೀಸ್ ಠಾಣೆಯಲ್ಲಿ ಆರೋಪಿ ಸುಲೇಮಾನ್ ವಿರುದ್ಧ ಐಪಿಸಿ ಸೆಕ್ಷನ್ 384 ಮತ್ತು 386 ಅಡಿಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ. ಬಂಧಿತರಿಂದ 5,000 ನಗದು, 105 ಗ್ರಾಂ ಬಂಗಾರ ವಶಪಡಿಸಿಕೊಂಡಿರುವ ಪೊಲೀಸರು ಬಾಗಲಕೋಟೆ SP ಲೋಕೇಶ್ ಜಗಲ್ಸರ್ ಮಾರ್ಗದರ್ಶನದಲ್ಲಿ ನಡೆದ ಈ ಪ್ರಕರಣಕ್ಕೆ DYSP ಚಂದ್ರಕಾಂತ ನಂದರೆಡ್ಡಿ, CPI ವಸಕೇರಪ್ಪ, ಇಳಕಲ್ ಪೊಲೀಸ್ ಸಿಬ್ಬಂದಿಗಳಾದ ಆನಂದ ಗೋಲಪ್ಪನವರ, ಗಣೇಶ ಪವಾರ, ರಜಾಕ ಗುಡದಾರಿ, ಮಹಾಂತಗೌಡ ಗೌಡರ, RS ಡೋಣಿ, ಬಸವರಾಜ ಬಾವಿಕಟ್ಟಿ, VD ಗೌಡರ ಅವರಿಗೆ SP ಲೋಕೇಶ್ ಜಗಲ್ಸರ್ ಅವರು ಸೂಕ್ತ ಬಹುಮಾನವನ್ನು ಘೋಷಿಸಿದ್ದಾರೆ. ಶರಣಗೌಡ ಕಂದಕೂರ್, TV 12 ಕನ್ನಡ, ಇಳಕಲ್. TV 12 ಕನ್ನಡ, ಇದು ಕನ್ನಡಿಗರ ಧ್ವನಿ.